ಹಲೋ ಎವ್ರಿ ಒನ್ ಇವತ್ತು ನಾವು ಬೇರೆ ಬೇರೆ ಟಾಪಿಕ್ಸ್ನ ಕಲಿಯೋಣ ಎಲ್ಲ ಇದು ಒನ್ ಒನ್ ವಾರ್ಕ್ ಟಾಪಿಕ್ಸ್ ಇರುತ್ತೆ ಸೊ ಕಂಪಲ್ಸರಿ ಈ ಟಾಪಿಕ್ಸ್ ಹೋಮೋಫೋನ್ ಆಗಿರಲಿ ಹೋಮೋನಿಯಮ್ಸ್ ಆಗಿರಲಿ ಲ್ಯಾಂಗ್ವೇಜ್ ಫಂಕ್ಷನ್ ಆಗಿರಲಿ ಪ್ರಿಫಿಕ್ಸ್ ಸಫಿಕ್ಸ್ ಆಗಿರಲಿ ಇದೆಲ್ಲ ಏನಿದೆ ಒನ್ ಒನ್ ವಾರ್ಕ್ ಕ್ವೆಶನ್ಸ್ ಇರುತ್ತೆ ಏನು ಕಂಪಲ್ಸರಿ ಪೇಪರ್ ಒನ್ ಮತ್ತು ಪೇಪರ್ ಟು ಇಬ್ರಿಗೂ ಇರುತ್ತೆ ಇವಾಗ ಹೋಮೋ ಫೋನ್ ಅಂದರೆ ಏನು ಹೋಮೋ ಅಂದರೆ ಸೇಮ್ ಹೋಮೋ ಅನ್ನೋದೇನಿದೆ ಸೇಮ್ ಇವಾಗ ಇಂಗ್ಲೀಷಲ್ಲಿ ಆಗಿರ್ಬೋದು ನಿಮಗೆ ಸೈನ್ಸಲ್ಲಿ ಆಗಿರ್ಬೋದು ಸೈಕಾಲಜಿಯಲ್ಲಾಗಿರ್ಬೋದು ಹೋಮೋ ಅನ್ನೋ ವರ್ಡ್ ಇದೆಯಲ್ಲ ಅದಕ್ಕೆ ಏನು ಹೋಮೋ ಅಂದರೆ ಸೇಮ್ ಫೋನ್ ಅಂದರೆ ಸೌಂಡ್ ಹೋಮೋ ಫೋನ್ ಅಂದರೆ ಸೇಮ್ ಸೌಂಡ್ ಇದು ನೋಡಿ ಈ ಕ್ವೆಶನ್ಸ್ ನೋಡಿದ್ರೆ ನಿಮಗೆ ಇನ್ನು ಕ್ಲಿಯರ್ ಆಗುತ್ತೆ ಏನು ಹೋಮೋ ಫೋನ್ಸ್ ಅಂದರೆ ಫಸ್ಟ್ ಕ್ವೆಶನ್ ನೋಡಿ ಮೈ ಮದರ್ ರೆಡ್ ಮಿ ಎ ಟೇಲ್ ಟಿ ಎ ಎಲ್ಲಿ ಟೇಲ್ ಟಿ ಎ ಐ ಎಲ್ ಟೇಲ್ ಸೌಂಡ್ ಏನಿದೆ ಟೇಲ್ ಅಂದರೆ ಎರಡೂ ಒಂದೇ ಥರ ಕಾಣಿಸುತ್ತೆ ಆದರೆ ಮೀನಿಂಗ್ ಬೇರೆ ಬೇರೆ ಇದೆ ಸ್ಪೆಲ್ಲಿಂಗ್ ಕೂಡ ಬೇರೆ ಬೇರೆ ಇದೆ ನೋಡಿ ಟಿ ಎ ಎಲ್ಲಿ ಟೇಲ್ ಅಂದರೆ ಏನು ಒಂದು ಒಂದು ಸ್ಟೋರಿ ಥರ ಟೇಲ್ ಅಂದರೆ ಒಂದು ಸ್ಟೋರಿ ಥರ ಫೇರಿ ಟೇಲ್ ಅಂತ ಹೇಳ್ತೀವಲ್ವಾ ಹಾಗೆ ಟಿ ಎ ಐ ಎಲ್ ಟೇಲ್ ಅಂದರೆ ಬಾಲ ಓಕೆ ಮೈ ಮದರ್ ರೆಡ್ಮಿ ಎ ಟೇಲ್ ಟಿ ಎ ಎಲ್ಲಿ ಒಂದು ಸ್ಟೋರಿ ಹೇಳಿದರು ಅಂತಂದ್ಬಿಟ್ಟು ಸೊ ಟಿ ಎ ಎಲ್ಲಿ ಈಸ್ ದ ರೈಟ್ ಆನ್ಸರ್ ಸೆಕೆಂಡ್ ಮೈ ಸಿಸ್ಟರ್ ಒನ್ ದ ಫಸ್ಟ್ ಪ್ರೈಸ್ ಡಬ್ಲ್ಯೂ ಓ ಎನ್ ಒನ್ ದ ಫಸ್ಟ್ ಪ್ರೈಝ್ ಅಂದರೆ ನಮ್ಮ ನಮ್ಮ ಸಿಸ್ಟರ್ ಇದಾರೆಲ್ಲ ಅವರು ಪ್ರೈಸ್ ಗೆದ್ ಪ್ರೈಸ್ ಬಂತು ಅವ್ರಿಗೆ ಅವರು ಗೆದ್ಕೊಂಡ್ರು ಅಂತಂದ್ಬಿಟ್ಟು ಒನ್ ದ ಪ್ರೈಸ್ ಓ ನೀವನ್ ನಿಮಗೆ ಗೊತ್ತಿದೆ ಥರ್ಡ್ ದ ಡ್ಯಾಶ್ ಡಬ್ಲ್ಯೂ ಹೆಚ್ ಐ ಸಿ ಎಚ್ ವಿಚ್ ಡಬ್ಲ್ಯೂ ಐ ಟಿ ಹೆಚ್ ವಿಚ್ ಫ್ಲ್ಯೂ ಅವೇ ಆನ್ ಹರ್ ಬ್ರೂಮ್ ಇವಾಗ ಕಾರ್ಟೂನ್ಸಲ್ಲಿ ನೀವು ನೋಡಿರ್ತೀರಾ ಡಬ್ಲ್ಯೂ ಐ ಟಿ ಸಿ ಹೆಚ್ ವಿಚ್ ಅಂತಂದರೆ ಒಂದು ಒಂದು ಭೂತ ಥರ ಒಂದು ಲೇಡಿ ಇರುತ್ತೆ ಅವರು ಆ ಬ್ರೂಮ್ ಮೇಲೆ ಒಂದು ಪರ್ಕೆ ಮೇಲೆ ಕೂತ್ಕೊಂಡು ಆ ಹರ್ಕೊಂಡು ಹೋಗ್ತಾ ಇರುತ್ತೆ ನೀವು ಕಾರ್ಟೂನ್ ನೋಡಿದರೆ ಗೊತ್ತಿರುತ್ತೆ ಅವ್ರಿಗೆ ವಿಚ್ ಅಂತ ಹೇಳ್ತೀವಿ ಸೊ ವಿಚ್ ಏನಿದೆ ಫ್ಲ್ಯೂ ಅವೇ ಆನ್ ಹರ್ ಬ್ರೂಮ್ ಇದಕ್ಕೆ ಡಬ್ಲ್ಯೂ ಐ ಟಿ ಸಿ ಎಚ್ ವಿಚ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ರಿಯಾ ಡ್ಯಾಶ್ ಹರ್ ಬೆಡ್ ದಿಸ್ ಮಾರ್ನಿಂಗ್ ರಿಯಾ ಮೇಡ್ ಎಮ್ ಎ ಐ ಡಿ ಎಮ್ ಎ ಐ ಡಿ ಅಂದರೆ ಕೆಲಸದವ್ರಿಗೆ ಎಮ್ ಎ ಐ ಡಿ ಮೇಡ್ ಅಂತ ಹೇಳ್ತೀವಿ ಸೊ ಎಮ್ ಎ ಡಿ ಇ ಮೇಡ್ ಹರ್ ಬೆಡ್ ಇದಕ್ಕೆ ರೈಟ್ ಆನ್ಸರ್ ರಿಯಾ ಮೇಡ್ ಹರ್ ಬೆಡ್ ದಿಸ್ ಮಾರ್ನಿಂಗ್ ಅಂದರೆ ಕರೆಕ್ಟಾಗಿ ನೀಟಾಗಿ ಬೆಡ್ನ ಬೆಡ್ ಸ್ಪ್ರೆಡ್ ಕ್ಲೀನಾಗಿ ಹಾಕಿದ್ರು ಅಂತಂದ್ಬಿಟ್ಟು ರಿಯಾ ರಿಹಾ ಮೇಡ್ ಹರ್ ಬೆಡ್ ದಿಸ್ ಮಾರ್ನಿಂಗ್ ನೆಕ್ಸ್ಟ್ ಕ್ವೆಶನ್ ಅ ಯಂಗ್ ಡ್ಯಾಶ್ ರ್ಯಾನ್ ಇನ್ ಟು ದ ವುಡ್ಸ್ ಇದಕ್ಕೆ ರೈಟ್ ಆನ್ಸರ್ ಏನಿರತ್ತೆ ಡಿ ಇ ಇ ಆರ್ ಇದಕ್ಕೆ ಡಿ ಆರ್ ಅಂತಲೇ ಹೇಳ್ತೀವಿ ನಾವು ನಾವೇನು ಎಷ್ಟೋ ಜನ ಏನು ಹೇಳ್ತೀವಿ ಡಿ ಅಂತ ಓದ್ತೀವಿ ಆ್ಯಕ್ಚುಲಿ ಅದಕ್ಕೆ ಪ್ರೊನೌನ್ಸಿಯೇಷನ್ ಏನು ಡಿಯರ್ ನೋಡಿ ಎರಡು ಡಿ ಇ ಇ ಆರ್ ಡಿ ಇ ಎ ಆರ್ ಎರಡು ಪ್ರೊನೌನ್ಸಿಯೇಷನ್ ಏನಿರುತ್ತೆ

ಎಮ್ ಎ ಟಿ ಮೀಟ್ ಏನಿದೆ ಅದು ಒಂದು ನಾನ್ ವೆಜ್ ಮಟನ್ ನೆಕ್ಸ್ಟ್ ಕ್ವೆಶನ್ ದ ಡ್ಯಾಶ್ ಶೈನ್ಸ್ ಡ್ಯೂರಿಂಗ್ ದ ಡೇ ದ ಸನ್ ಎಸ್ ಯು ಎನ್ ಸನ್ ದ ಸನ್ ಶೈನ್ಸ್ ಡ್ಯೂರಿಂಗ್ ದ ಡೇ ಇದಕ್ಕೆ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ದ ಮೇಡ್ ಕ್ಲೀನ್ಸ್ ದ ಹೌಸ್ ದ ಮೇಡ್ ಎಮ್ ಎ ಐ ಡಿ ಮೇಡ್ ಅಂದರೆ ಕೆಲಸದವರು ಮನೆಯನ್ನು ಕ್ಲೀನ್ ಮಾಡ್ತಾರೆ ಅನ್ನೋದು ದ ಮೇಡ್ ಎಮ್ ಎ ಐ ಡಿ ಮೇಡ್ ಕ್ಲೀನ್ಸ್ ದ ಹೌಸ್ ನೆಕ್ಸ್ಟ್ ನೋಡಿ ಇದು ಟೆಂತ್ ಟೆಕ್ಸ್ಟ್ ಬುಕ್ಕಿಂದ ತೊಗೊಂಡಿರೋ ಸೆಲೆಕ್ಟೆಡ್ ಕ್ವೆಶನ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದು ಬಹಳಷ್ಟು ಎಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೆಲ್ಲ ಕೇಳಿರೋ ಕ್ವೆಶನ್ಸ್ ಇದು ರಿಪೀಟೆಡ್ ಕ್ವೆಶನ್ಸ್ ಇದು ಇಂಪಾರ್ಟೆಂಟ್ ಫಸ್ಟ್ ಕ್ವೆಶನ್ ಚಿಲ್ಡ್ರನ್ ಕಮ್ ಹಿಯರ್ ಆ್ಯಂಡ್ ಟ್ರೈ ಟು ಹಿಯರ್ ವಾಟ್ ಐ ಆಮ್ ಟೆಲ್ಲಿಂಗ್ ಈ ರೀತಿ ಕೊಡ್ತಾರೆ ನಿಮಗೆ ಕ್ವೆಶನ್ ಏನು ಮಾಡ್ತಾರೆ ಈ ರೀತಿ ಎರಡು ಡ್ಯಾಶ್ ಕೊಟ್ಟಿರ್ತಾರೆ ಸೊ ಇವಾಗ ಎಕ್ಸಾಮಲ್ಲಿ ಎರಡು ಡ್ಯಾಶ್ ಕೊಟ್ಟಾಗ ನಿಮಗೆ ಫಸ್ಟ್ ಏನು ಬರೀಬೇಕು ಹೆಚ್ ಇ ಆರ್ನೋ ಅಥವಾ ಹೆಚ್ ಎ ಆರ್ ಅಂತ ಗೊತ್ತಿರಬೇಕು ಹೆಚ್ ಇ ಆರಿ ಅಂತಂದರೆ ಕಮ್ ಹಿಯರ್ ಹೇರ್ ಇಲ್ಲಿ ಅಂತಾರಲ್ಲ ಅದು ಹೆಚ್ ಇ ಆರಿ ಹೆಚ್ ಇ ಎ ಆರ್ ಅಂದರೆ ಕೇಳಿಸ್ಕೊಳ್ಳೋದು ಓಕೆ ಸೆಕೆಂಡ್ ಕ್ವೆಶನ್ ಐ ಸಾ ಎ ಹೇರ್ ಹೆಚ್ ಎ ಆರ್ ಇ ಹೇರ್ ವಿತ್ ಎ ಲಾಂಗ್ ಹೇರ್ ಹೆಚ್ ಎ ಐ ಆರ್ ಹೆಚ್ ಎ ಆರಿ ಅಂತಂದರೆ ರ್ಯಾಬಿಟ್ ನೋಡಿದ್ದೀರಾ ರ್ಯಾಬಿಟ್ ಅದಕ್ಕೆ ಹೇರ್ ಹೆಚ್ ಎ ಆರ್ ಇ ಹೇರ್ ಅಂತ ಹೇಳ್ತೀವಿ ವಿತ್ ಎ ಲಾಂಗ್ ಹೇರ್ ಲಾಂಗ್ ಹೇರ್ಸ್ ಅಂದರೆ ಕೂದಲು ಎಚ್ ಎ ಐ ಆರ್ ಹೇರ್ ಥರ್ಡ್ ಕ್ವೆಶನ್ ವೇದ ಡ್ಯಾಶ್ ಆನ್ ಎ ಹಾರ್ಸ್ ವೇದ ರೋಡ್ ಆರ್ ಓ ಡಿ ಇ ರೋಡ್ ಆನ್ ಎ ಹಾರ್ಸ್ ರೋಡ್ ಅಂದರೆ ಅದ್ರ ಮೇಲೆ ಹಾರ್ಸ್ ಮೇಲೆ ಹಾರ್ಸ್ ರೈಡಿಂಗ್ ಮಾಡ್ತಾರಲ್ಲ ಅದಕ್ಕೆ ವೇದ ರೋಡ್ ಆನ್ ಎ ಹಾರ್ಸ್ ಆ್ಯಂಡ್ ಕ್ರಾಸ್ ದ ಮೇನ್ ರೋಡ್ ಆರ್ ಓ ಎ ಡಿ ರೋಡ್ ಮೇನ್ ರೋಡ್ ಟೂರಿಸ್ಟ್ ದ ಡೆಸ್ಟಿನೇಷನ್ ಫೋರ್ತ್ ಕ್ವೆಶನ್ ದ ಡ್ಯಾಶ್ ಗರ್ಲ್ ದ ಫೇರ್ ಗರ್ಲ್ ಎಫ್ ಎ ಐ ಆರ್ ಅಂದರೆ ತುಂಬ ಚೆನ್ನಾಗಿರ್ತಾರಲ್ಲ ಅವರು ಬೆಳ್ಳಗಿರ್ತಾರಲ್ಲ ಅವ್ರಿಗೆ ಫೇರ್ ಅಂತ ಹೇಳ್ತೀವಿ ದ ಫೇರ್ ಎಫ್ ಎ ಐ ಆರ್ ಫೇರ್ ಗರ್ಲ್ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್ ಪೇಯ್ಡ್ ರುಪೀಸ್ ಫಿಫ್ಟಿ ಆ್ಯಸ್ ಬಸ್ ಫೇರ್ ಬಸ್ ಟಿಕೆಟಲ್ಲಿ ಬಸ್ ಟಿಕೆಟ್ಗೆ ಎಫ್ ಎ ಆರ್ ಇ ಫೇರ್ ಎಫ್ ಎ ಆರ್ ಇ ಫೇರ್ ಅಂದರೆ ಅದು ಪೇ ಮಾಡಿದ್ರು ಫಿಫ್ಟಿ ರುಪೀಸ್ ಪೇ ಮಾಡಿದ್ರು ಅಂತಂದ್ಬಿಟ್ಟು ಫಿಫ್ತ್ ಕ್ವೆಶನ್ ಇಫ್ ಯು ಕೀಪ್ ಡ್ಯಾಶ್ ದಟ್ಸ್ ರಿಯಲಿ ಡ್ಯಾಶ್ ಗುಡ್ ನೋಡಿ ಇಫ್ ಯು ಕೀಪ್ ಕ್ವಾಯ್ಟ್ ಇಫ್ ಯು ಕೀಪ್ ಕ್ವಾಯ್ಟ್ ದಟ್ಸ್ ರಿಯಲಿ ಡ್ಯಾಶ್ ಕ್ವೈಟ್ ಗುಡ್ ನೋಡಿ ಕ್ವೈಟ್ ಕ್ವಾಯ್ಟ್ ಅಂತಲೇ ಇದೆ ಇದು ಆ್ಯಕ್ಚುಲಿ ಇದು ರಿಪೀಟ್ ಮಾಡಿ ಮಾಡಿ ಕೊಡ್ತಾರೆ ಇದು ಎಕ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಇಫ್ ಯು ಕೀಪ್ ಕ್ವೈಟ್ ದಟ್ಸ್ ರಿಯಲಿ ಕ್ವಾಯಿಟ್ ಗುಡ್ ಕ್ವೈಟ್ ಸ್ಪೆಲ್ಲಿಂಗ್ ಫಸ್ಟ್ ಯಾವುದು ಕೀಪ್ ಕ್ವಾಯ್ಟ್ ಅಂತ ಹೇಳ್ತೀವಲ್ವಾ ಅದಕ್ಕೆ ಯಾವುದು ಕ್ಯೂ ಯು ಐ ಇ ಟಿ ಕ್ಯೂ ಯು ಐ ಇ ಟಿ ಕೀಪ್ ಕ್ವೈಟ್ ಅಂತ ಹೇಳ್ತೀವಲ್ವಾ ಅದಕ್ಕೆ ಕ್ಯೂ ಯು ಐ ಇ ಟಿ ಅದಾದಮೇಲೆ ದಟ್ಸ್ ರಿಯಲಿ ಕ್ವೈಟ್ ಗುಡ್ ಕ್ವೈಟ್ ಚೆನ್ನಾಗಿದೆ ಅನ್ನೋದು ಹೇಳೋದಕ್ಕೆ ಹೌ ಹೌ ಇಸ್ ಇಟ್ ಅಂತಂದರೆ ಇಟ್ಸ್ ಕ್ವೈಟ್ ಗುಡ್ ಅಂತ ಹೇಳ್ತೀವಿ ಕ್ವೈಟ್ ಗುಡ್ ಅನ್ನೋದಕ್ಕೆ ಕ್ಯೂ ಯು ಐ ಟಿ ಇ ಕೀಪ್ ಕ್ವೈಟ್ ಅನ್ನೋದಕ್ಕೆ ಕ್ಯೂ ಯು ಐ ಇ ಟಿ ಇಂಪಾರ್ಟೆಂಟ್ ಅದಕ್ಕೆ ರಿಪೀಟ್ ಮಾಡ್ತಾಯಿದ್ದೀನಿ ಓಕೆ

the dash in the forest loves to climb dash trees the bear bear yaud b e a r the bear in the forest loves to climb bear trees b a r e bear trees question number 8 suhana wants to dash some books suhana wants to buy b u y buy

ಮೋಹನ್ ಮೀಟ್ ಎಂ ಇ ಇ ಟಿ ಮೀಟ್ ರಂಜನ್ ನಿಯರ್ ಎಮ್ ಇ ಎ ಟಿ ಮೀಟ್ ಶೋ ನೆಕ್ಸ್ಟ್ ಕ್ವೆಶನ್ ದ ನೋಟಿಸ್ ಡು ನಾಟ್ ಸ್ಟೀಲ್ ದ ಬುಕ್ಸ್ ಈಸ್ ಪೇಸ್ಟೆಡ್ ಆನ್ ಎ ಡ್ಯಾಶ್ ಸ್ಟೀಲ್ ನೋಟಿಸ್ ಬೋರ್ಡ್ ಇನ್ ದ ಪಬ್ಲಿಕ್ ಲೈಬ್ರರಿ ಸೊ ಡು ನಾಟ್ ಸ್ಟೀಲ್ ಎಸ್ ಟಿ ಇ ಎಲ್ ಡು ನಾಟ್ ಸ್ಟೀಲ್ ದ ಬುಕ್ಸ್ ಅಂದರೆ ಯಾರು ಕಳ್ತನ ಮಾಡಬಾರ್ದು ಅಂದ್ಬಿಟ್ಟು ಎಸ್ ಟಿ ಇ ಎಲ್ ಅಂದರೆ ಕಳ್ಳತನ ಮಾಡಬಾರ್ದು ಅನ್ನೋದು ಓಕೆ ಎಸ್ ಟಿ ಇ ಎಲ್ ಏನಿದೆ ಅದು ನೋಟಿಸ್ ಬೋರ್ಡ್ ಯಾವುದೋ ಒಂದು ಸ್ಟೀಲ್ ನೋಟಿಸ್ ಬೋರ್ಡ್ ಇತ್ತು ಅದರ ಮೇಲೆ ಒಂದು ಡು ನಾಟ್ ಸ್ಟೀಲ್ ದ ಬುಕ್ಸ್ ಅಂತ ಬರೆದಿದ್ರು ಕ್ವೆಶನ್ ನಂಬರ್ ಥರ್ಟೀನ್ ರತೀಶ ಟ್ರೈ ಟು ರಿಮೂವ್ ಅ ನಾಟ್ ಬಟ್ ಹೀ ಕುಡ್ ನಾಟ್ ಕುಡ್ ನಾಟ್ ರಿಮೂವ್ ದ ರಿಮೂವ್ ದಟ್ ಸೊ ಇಲ್ಲಿ ಏನಿದೆ ರತೀಶ ಟ್ರೈ ಟು ರಿಮೂವ್ ಎ ನಾಟ್ ಕೆ ಎನ್ ಓ ಟಿ ನಾಟ್ ಆ್ಯನ್ಸರ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಕೆ ಎನ್ ಓ ಟಿ ನಾಟ್ ಅಂದರೆ ಏನು ಒಂದು ಗಂಟು ಇರುತ್ತಲ್ಲ ಅದನ್ನು ಗಂಟು ಥರ ಗಂಟು ಕಟ್ಕೊಂಡಿರತ್ತೆ ಅದನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ದು ಕೆ ಎನ್ ಓ ಟಿ ನಾಟ್ ಅಂದರೆ ಅದು ಗಂಟು ಓಕೆ ಬಟ್ ಹೀ ಕುಡ್ ನಾಟ್ ರಿಮೂವ್ ದಟ್ ಕುಡ್ ನಾಟ್ ಅಂದರೆ ಎನ್ ಓ ಟಿ ಅವನಿಗೆ ರಿಮೂವ್ ಮಾಡೋಕ್ಕಾಗಲಿಲ್ಲ ಕ್ವೆಶನ್ ನಂಬರ್ ಫೋರ್ಟೀನ್ ಐ ಟ್ರಾವೆಲ್ಡ್ ಇನ್ ದ ಸೇಮ್ ರೂಟ್ ಯಾವ ಸ್ಪೆಲ್ಲಿಂಗ್ ಬರುತ್ತೆ ಆರ್ ಒ ಯು ಟಿ ಇ ರೂಟ್ ಆರ್ ಒ ಯು ಟಿ ಇ ರೂಟ್ ಅಂದರೆ ನೀವಿವಾಗ ಟ್ರಾವೆಲ್ ಮಾಡಬೇಕಾದ್ರೆ ಈ ರೂಟ್ ಯಾವ ಕಡೆ ಹೋಗುತ್ತೆ ಈ ಯಾವ ರೂಟು ಅಂತ ಕೇಳ್ತಿರಲ್ಲ ಅದು ಇಲ್ಲಿ ಹೋದಕ್ಕೆ ಹೋಗೋದಕ್ಕೆ ಯಾವ ರೂಟ್ ಸರಿ ಇದೆ ಅಂತಂದ್ಬಿಟ್ಟು ರೂ ರೂಟ್ ಕೇಳ್ತಿರಲ್ವ ಆ ರೂಟ್ ಏನು ಆರ್ ಒ ಯು ಟಿ ಇ ರೂಟ್ ಇನ್ ಸರ್ಚ್ ಆಫ್ ಎ ಡ್ಯಾಶ್ ಆರ್ ಒ ओ गोबोट ट्रैवल नेक्स्ट क्वेश्चन इट ईज ब्रथेकिंग टू डैश ए डैश शोर इट ईज ब्रेथेकिंग टू सी एस ई ई सी सी ए इोर एस ई ए सी शोर सिक्सटीन शबरी डैश इन ए हट शबरी लिव्स इन ए हट एल ऐ विस् हट विच ईज मेड फ्रॉम ड्राई लीव्स एल इ लीवस सेवेंटीन द डैश ऑफ नंबर्स द सम ऑफ डैश नंबर्स द सम ऑफ सम नंबर्स दु एम दस यूएम सम ऑफ सम नंबर्स एस ओ एम समर्स वन ट्वेंटी फैंड द नंबर्स ओके क्वेश्चन नंबर एटीन

ಅಲೌಡ್ ಅಲೌಡ್ ಎ ಎಲ್ ಒ ಯು ಡಿ ಅಂದ್ರೆ ಏನು ಜೋರಾಗಿ ಓದೋದು ಜೋರಾಗಿ ಓದೋದು ಇನ್ ದ ಲೈಬ್ರರಿ ಅದು ಅಲೋ ಮಾಡೋದಿಲ್ಲ ಅನ್ನೋದು ಲಾಸ್ಟ್ ಕ್ವೆಶನ್ ಡ್ಯಾಶ್ ಸೀಟ್ ಪ್ಯಾಸೆಂಜರ್ಸ್ ಡ್ಯಾಶ್ ದೇರ್ ಲಗೇಜ್ ಸೊ ಇದಕ್ಕೆ ಆ್ಯನ್ಸರ್ ಏನು ಎಲ್ ಎ ಎಸ್ ಟಿ ಲಾಸ್ಟ್ ಸೀಟ್ ಪ್ಯಾಸೆಂಜರ್ಸ್ ಲಾಸ್ಟ್ ಲಾಸ್ಟ್ ಎಲ್ ಒ ಎಸ್ ಟಿ ಲಾಸ್ಟ್ ದೇರ್ ಲಗೇಜ್ ಓಕೆ ನೆಕ್ಸ್ಟ್ ಇವಾಗ ಲ್ಯಾಂಗ್ವೇಜ್ ಫಂಕ್ಷನ್ಸ್ ನೋಡೋಣ ಈ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಲ್ಮೋಸ್ಟ್ ಒಂದು ಟೂ ಮಾರ್ಕ್ಸಿಗೆ ಬರುತ್ತೆ ಪೇಪರ್ ಒನ್ನಲ್ಲಿ ಮತ್ತು ಪೇಪರ್ ಟೂ ಅಲ್ಲಿ ಎರಡರಲ್ಲೂ ಕೇಳ್ತಾರೆ ಪೇಪರ್ ಟೂ ಅಲ್ಲಿ ಏನಿರುತ್ತೆ ಟೂ ಮಾರ್ಕ್ಸಿಂದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇರುತ್ತೆ ಈಗ ಒಂದು ಡೈಲಾಗ್ ಕೊಟ್ಬಿಟ್ಟು ಯಾವುದಿದು ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಒಂದು ಕೇಳ್ತಾರೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನಲ್ಲಿ ಒಂದು ಕೇಳ್ತಾರೆ ಓಕೆ ಲ್ಯಾಂಗ್ವೇಜ್ ಫಂಕ್ಷನ್ನಲ್ಲಿ ಫಸ್ಟ್ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್ ಅದು ಹೇಗೆ ಸ್ಟಾರ್ಟ್ ಆಗುತ್ತೆ ಒಂದು ಸೆಂಟೆನ್ಸಲ್ಲಿ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಯು ಟೆಲ್ ಅಂತ ಇದ್ದಾಗ ಯು ಟೆಲ್ ಯು ಟೆಲ್ ಅಂತ ಇದ್ದಾಗ ಅದು ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್ ನೆಕ್ಸ್ಟ್ ಎನಿ ಐಡಿಯಾ ಯಾವುದೋ ಒಂದು ಐಡಿಯಾ ಬಗ್ಗೆ ಕೇಳ್ತಿರೋದು ಯಾ ಹೀಗೆ ಮಾಡಿದ್ರೆ ಹೇಗಿರುತ್ತೆ ಹಾಗೆ ಮಾಡಿದ್ರೆ ಹೇಗಿರುತ್ತೆ ಅಂತ ಕೇಳ್ತಾ ಇದ್ರು ಅದಕ್ಕೂ ಏನು ಹೇಳ್ತೀವಿ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್ ಐ ವುಡ್ ಲೈಕ್ ಟು ನೋ ಏನೋ ಒಂದು ಐ ವುಡ್ ಲೈಕ್ ಟು ನೋ ಐ ವುಡ್ ಲೈಕ್ ಟು ನೂ ಅಂತಂದ್ಬಿಟ್ಟು ಕೇಳ್ತಾ ಇರ್ತಾರೆ ಸೊ ಅದು ಕೂಡ ಏನಾಗಿರುತ್ತೆ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್ ನೆಕ್ಸ್ಟ್ ಸೆಕೆಂಡ್ ನೋಡಿ ಆಸ್ಕಿಂಗ್ ಫಾರ್ ಪರ್ಮಿಷನ್ ನೀವು ಪರ್ಮಿಷನ್ ಕೇಳಬೇಕಾದ್ರೆ ಆಸ್ಕಿಂಗ್ ಫಾರ್ ಪರ್ಮಿಷನ್ ಯಾವ ವರ್ಡ್ಸ್ ಯೂಸ್ ಮಾಡ್ತೀರಾ ಅಂದರೆ ಕ್ಯಾನ್ ನೀವು ಕೇಳ್ತೀರಾ ಕ್ಯಾನ್ ಯು ಪ್ಲೀಸ್ ಗಿವ್ ಮೀ ಯುವ ಪೆನ್ ಅಂತ ಕೇಳ್ತೀರಾ ಕುಡಿಯು ಕುಡ್ಯೂ ನೆಕ್ಸ್ಟ್ ಮೆ ಐ ಯೂಸ್ ಯುವರ್ ಫೋನ್ ಮೆ ಐ ಯೂಸ್ ಯುವರ್ ಫೋನ್ ನೆಕ್ಸ್ಟ್ ಹುಡ್ ನೆಕ್ಸ್ಟ್ ಡೂ ಯು ಮೈಂಡ್ ಇದೆಲ್ಲ ಆಸ್ಕಿಂಗ್ ಫಾರ್ ಪರ್ಮಿಷನ್ಗೆ ಯೂಸ್ ಮಾಡೋದು ನಾವು ಎಕ್ಸಾಂಪಲ್ ಸಾಲ್ವ್ ಮಾಡೋಣ ಆವಾಗ ಗೊತ್ತಾಗುತ್ತೆ ನೆಕ್ಸ್ಟ್ ರಿಕ್ವೆಸ್ಟಿಂಗ್ ಯಾವುದ್ರಲ್ಲಿ ಬರುತ್ತೆ ಪ್ಲೀಸ್ ಅಂತ ಒಂದು ಕ್ವಶನಲ್ಲಿ ಬಂದಿದ ತಕ್ಷಣ ಅದು ರಿಕ್ವೆಸ್ಟಿಂಗ್ ಅಂತ ಆಗ್ಬಿಡುತ್ತೆ ಅದೊಂದು ನೆಕ್ಸ್ಟ್ ಸಜೆಸ್ಟಿಂಗ್ ಸಡೆಶ್ಟ್ ಸಜೆಸ್ಟ್ ಮಾಡೋದು ಬೇರೆಯವ್ರಿಗೆ ಅವಾಗ ಸಜೆಸ್ಟ್ ಮಾಡಬೇಕಾದ್ರೆ ಶೆಲ್ ಬಿ ಡೂ ಲೈಕ್ ದಿಸ್ ಶೆಲ್ ವಿ ಡೂ ಲೈಕ್ ದಟ್ ಅಂತಂದ್ಬಿಟ್ಟು ಯಾವುದೋ ಒಂದು ಐಡಿಯಾ ಕೊಟ್ಬಿಟ್ಟು ಶೆಲ್ ಬಿ ಅಂತ ಕೇಳ್ತೀರಾ ಸೊ ಇದು ಸಜೆಸ್ಟಿಂಗ್ ಆಯಿತು ಮೇ ಐ ಸಜೆಸ್ಟ್ ಅಂತಲೇ ಡೈರೆಕ್ಟಾಗಿ ಕ್ವೆಶನ್ ಕೊಟ್ಟಿದರೆ ಅದು ಸಜೆಷನ್ ಆಗುತ್ತೆ ನೆಕ್ಸ್ಟ್ ಫಿಫ್ತ್ ಆಕ್ಸೆಪ್ಟಿಂಗ್ ಇನ್ವಿಟೇಷನ್ ಯಾರಾದರೂ ನಿಮಗೆ ಇನ್ವೈಟ್ ಮಾಡ್ತಾ ಇರ್ತಾರೆ ಸೊ ಒಂದು ಸೆಂಟೆನ್ಸ್ ಹೇಗಿರುತ್ತೆ ಅಂತಂದರೆ ಓಕೆ ಶ್ಯೂರ್ ವಿತ್ ಪ್ಲೇಷರ್ ಅಂತ ಆ ವರ್ಡ್ ಬರುತ್ತೆ ನಿಮಗೆ ಅಕ್ಸೆಪ್ಟ್ ಮಾಡ್ತಿರೋದು ಇನ್ನೊಂದು ಇನ್ವಿಟೇಷನ್ ಅಂತ ಇರುತ್ತೆ ಇನ್ವಿಟೇಷನ್ ಏನು ಯಾರಾದರೂ ನಿಮಗೆ ಇನ್ವೈಟ್ ಮಾಡ್ತಿರ್ತಾರೆ ಇವತ್ತೊಂದು ದಿನ ನಮ್ಮ ಮನೇಲಿ ಇದ್ಬಿಡು ನೀನು ಹೋಗ್ಬೇಡ ಊರಿಗೆ ಹೊರಡಬೇಡ ನಮ್ಮ ಮನೇಲಿ ಇದ್ಬಿಡು ಆ ಥರ ಒಂದು ಸೆಂಟೆನ್ಸ್ ಇರುತ್ತೆ ಸೊ ಅದು ಇದ್ದಾಗ ಅದು ಏನಾಗುತ್ತೆ ಇನ್ವಿಟೇಷನ್ ಅಂತ ಇರುತ್ತೆ ಅಥವಾ ನೀವು ಯಾರ ಯಾರಿಗಾದ್ರೂ ಒಂದು ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡ್ತಿರೋದು ಪ್ಲೀಸ್ ಬಂದುಬಿಟ್ಟು ನಮ್ಮ ಬರ್ಡೇ ಪಾರ್ಟಲ್ಲಿ ನೀವು ಅಟೆಂಡ್ ಆಗಿ ಅಂತಂದ್ಬಿಟ್ಟು ಅದು ಇನ್ವಿಟೇಷನ್ ಆಗುತ್ತೆ ಅಪೋಲೊಜೈಸಿಂಗ್ ಅದು ಸಾರಿ ಕೇಳೋದು ಅಪೋಲೊಜೈಸ್ ಅಂದರೆ ಒಂದು ಸೆಂಟೆನ್ಸಲ್ಲಿ ಸಾರಿ ಅಂತ ಇರತ್ತೆ ಇನ್ನೊಂದು ಒಂದು ಪಾಸಿಬಿಲಿಟಿ ಅದೆಲ್ಲ ಬರುತ್ತೆ ನಿಮಗೆ ಇವಾಗ ಕ್ವಶನ್ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ ಪಾಸಿಬಿಲಿಟಿ ಇರತ್ತೆ ಅಥವಾ ಸಜೆಸ್ಟಿಂಗ್ ಇರತ್ತೆ ಸಿಂಪತೈಸಿಂಗ್ ಇರತ್ತೆ ಇನ್ನೊಂದು ಒಂದು ಡೈರೆಕ್ಷನ್ ಹೇಳ್ತಿರೋದು ಗಿವಿಂಗ್ ಡೈರೆಕ್ಷನ್ ಅಥವಾ ಒಂದು ಆರ್ಡರಿಂಗ್ ಆರ್ಡರ್ ಮಾಡ್ತಿರೋದು ಬೇರೆಯವ್ರಿಗೆ ಒಂದು ಕ್ಲೋಸ್ ದ ಡೋರ್ ಅಂತಂದುಬಿಟ್ಟು ಆರ್ಡರ್ ಮಾಡ್ತಿರೋದು ಅಥವಾ ಒಂದು ಪರ್ಮಿಷನ್ ಕೇಳ್ತಿರೋದು ಗಿವಿಂಗ್ ಡೈರೆಕ್ಷನ್ ಆಗಿರ್ಬೋದು ಮತ್ತು ಬೇರೆಯವ್ರಿಗೆ ಅಪಾಲಜಿ ಸಾರಿ ಕೇಳ್ತಿರೋದು ಇದೆಲ್ಲ ಒಂದು ಕ್ವೆಶನ್ಸ್ ನೋಡೋಣ ಫಸ್ಟ್ ಕ್ವೆಶನ್ ನೋಡಿ ಇಫ್ ಯು ಡೋಂಟ್ ಮೈಟ್ ಕುಡ್ ಐ ಯೂಸ್ ಯುವರ್ ಪೆನ್ ಕುಡ್ ಏನಿದೆ ಇದರಲ್ಲಿ ಸಿಕ್ಕಿಂಗ್ ಪರ್ಮಿಷನ್ ಕುಡ್ ಐ ಅಥವಾ ಕ್ಯಾನ್ ಐ ಅಥವಾ ಮೇ ಐ ಯೂಸ್ ಯುವರ್ ಪೆನ್ ಈ ಥರ ಇದ್ದಾಗ ಸಿಕ್ಕಿಂಗ್ ಪರ್ಮಿಷನ್ ಡೂ ಯು ಮೈಂಡ್ ಅಂತ ಬಂದಾಗಲೂ ಏನಿರುತ್ತೆ ಅಲ್ಲಿ ಸಿಕ್ಕಿಂಗ್ ಪರ್ಮಿಷನ್ ಡ್ಯೂ ಮೈಂಡ್ ಇಫ್ ಐ ಯೂಸ್ ಯುವರ್ ಫೋನ್ ಆ ಥರ ಕೇಳಿದಾಗ ಅದು ಕೂಡ ಒಂದು ಸಿಕ್ಕಿಂಗ್ ಪರ್ಮಿಷನ್ ಆಗಿರುತ್ತೆ ಸೊ ನಾನು ನಿಮಗೆ ನಿಮ್ಮ ಪೆನ್ ಯೂಸ್ ಮಾಡ್ಬೋದಾ ಅಂತಂದ್ಬಿಟ್ಟು ನೀವು ಪರ್ಮಿಷನ್ ಕೇಳ್ತಿರೋದು ಫಸ್ಟ್ ಆಪ್ಷನ್ಸಲ್ಲಿ ನೋಡ್ಕೊಳ್ಳಿ ಫಸ್ಟ್ ಕ್ವೆಶನಲ್ಲಿ ಕ್ವೆಶನಿಂಗ್ ಮಾಡ್ತಿರೋದು ಅಥವಾ ಸಿಕ್ಕಿಂಗ್ ಇನ್ಫಾರ್ಮೇಷನು ಅಥವಾ ಸಿಕ್ಕಿಂಗ್ ಹೆಲ್ಪ್ ನೀವು ಹೆಲ್ಪ್ ಕೇಳ್ತಾ ಇದ್ದೀರಾ ಅಥವಾ ಪರ್ಮಿಷನ್ ಕೇಳ್ತಾ ಇದ್ದೀರಾ ನೀವು ಬೇರೆಯವ್ರ ಪೆನ್ ಯೂಸ್ ಮಾಡೋಕ್ಕೆ ಪರ್ಮಿಷನ್ ಕೇಳ್ತಿರೋದು ಇದರಲ್ಲಿ ಕ್ವೆಶನ್ ನಂಬರ್ ಫೋರ್ ನೋಡಿ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು

ಐ ಆಮ್ ವೆರಿ ಸಾರಿ ಇವಾಗ ಹೇಳಿದೆ ನಾನು ಸಾರಿ ಅಂತ ವರ್ಡ್ ಬಂದಾಗ ಅಪೋಲೊಜಾಯ್ಸಿಂಗ್ ಅಪೋಲೊಜ್ ಮಾಡ್ತಿರೋದು ನೀವು ಬೇರೆಯವ್ರಿಗೆ ಐ ಆಮ್ ವೆರಿ ಸಾರಿ ಅಂತಂದ್ಬಿಟ್ಟು ಅಪೋಲೊಜಾಯ್ಸ್ ಮಾಡ್ತಿರೋದು ಆಪ್ಷನ್ಸ್ ಬೇರೆದಿದೆ ಅದು ಬೇಡ ಅದು ಲೆಂತಿ ಆಗುತ್ತೆ ಎಲ್ಲ ಆಪ್ಷನ್ಸ್ ಓದಲ್ಲ ಡೈರೆಕ್ಟ್ ಆನ್ಸರ್ ಹೇಳಿಬಿಡ್ತೀನಿ ಏನಕ್ಕೆ ಈಸಿ ಟಾಪಿಕ್ ಇದು ಓಕೆ ನೆಕ್ಸ್ಟ್ ಸಿಕ್ಸ್ ಕ್ವೆಶನ್ ಯು ಶುಡ್ ಕನ್ಸಲ್ಟೆ ಡಾಕ್ಟರ್ ನೀವೇನು ಹೇಳ್ತಿರೋದು ನೀವು ಒಂದು ಸರಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಅಂತಂದ್ಬಿಟ್ಟು ಒಂದು ಸಜೆಷನ್ ಕೊಡ್ತಿರೋದು ಸಜೆಸ್ಟಿಂಗ್ ಸಜೆಸ್ಟ್ ಮಾಡ್ತಿರೋದು ಯು ಶುಡ್ ಎ ಡಾಕ್ಟರ್ ಸೆವೆಂತ್ ಕ್ವೆಶನ್ ಡೋಂಟ್ ವರಿ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಏನು ನೀವೇನು ಚಿಂತೆ ಮಾಡಬೇಡಿ ನಿಮ್ಗೇನೂ ಆಗಿಲ್ಲ ನೀವೆಲ್ಲ ಒಂದು ಸ್ವಲ್ಪ ದಿನದಲ್ಲಿ ಸರಿ ಹೋಗ್ತೀರಾ ನಿಮ್ಗೇನು ಜಾಸ್ತಿ ಏನಾಗಿಲ್ಲ ಅಂತಂದ್ಬಿಟ್ಟು ನೀವು ಒಂದು ಅವ್ರ ಮೇಲೆ ಸಿಂಪತಿ ತೋರಿಸ್ತಾ ಇರ್ತೀರ ಅವರು ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಕಮ್ ಕಡಿಮೆ ಮಾರ್ಕ್ಸ್ ಸ್ಕೋರ್ ಮಾಡಿರ್ತಾರೆ ಅಥವಾ ಅವ್ರಿಗೇನಾದರೂ ಒಂದು ಹೆಲ್ತ್ ಇಶ್ಯೂ ಇರುತ್ತೆ ಸೊ ಅವ್ರಿಗೆ ನೀವೇನು ಮಾಡ್ತಿರ್ತೀರ ಅಯ್ಯೋ ಪಾಪ ಬಿಡು ಅಂತಂದ್ಬಿಟ್ಟು ಒಂದು ಸಿಂಪತಿ ತೋರಿಸ್ತಾ ಇರ್ತೀರಾ ಡೋಂಟ್ ವರಿ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅಂತಂದ್ಬಿಟ್ಟು ಅದು ಸಿಂಪಥೈಸಿಂಗ್ ಸಿಂಪಥೈಸಿಂಗ್ ಕ್ವೆಶನ್ ನಂಬರ್ ಏಯ್ಟ್ ಶಡ್ ದ ಡೋರ್ ಶಡ್ ದ ಡೋರ್ ಇದೇನಿದೆ ಒಂದು ಆರ್ಡರ್ ಮಾಡ್ತಿರೋದು ಶಡ್ ದ ಡೋರ್ ಅಥವಾ ಓಪನ್ ದ ಡೋರ್ ಅಥವಾ ಕ್ಲೋಸ್ ದ ಡೋರ್ ಈ ಥರ ಇದ್ದಾಗ ಅದೊಂದು ಆರ್ಡ್ರಿಂಗ್ ಆರ್ಡ್ರ್ ಮಾಡ್ತಿರೋದು ನೈನ್ತ್ ಕ್ವೆಶನ್

ಇದೇ ಥರ ನಾನು ಪಿ ಡಿ ಎಫ್ ನೋಟ್ಸಲ್ಲಿ ಏನಿದೆ ಒಂದು ಪಿ ಯು ಸಿದು ಮತ್ತು ನೈನ್ತ್ ಟೆಂತ್ ಮತ್ತು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಆ ನೋಟ್ಸಲ್ಲಿ ಕೊಟ್ಟಿದ್ದೀನಲ್ಲ ಪಿ ಡಿ ಎಫ್ ಅದನ್ನು ನೀವು ಓದ್ಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಇದು ಟೆಂತ್ ಸ್ಟ್ಯಾಂಡರ್ಡನಿದು ಇಲ್ಲಿ ಕೊಟ್ಟಿರೋ ಕ್ವೆಶನ್ಸ್ ಏನಿದೆ ಇದು ಟೆಂತ್ ಸ್ಟ್ಯಾಂಡರ್ಡಿಂದು ಸೊ ಟೆಂತ್ ಆಗಿರಲಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಯಾವುದಾದ್ರೂ ಕೇಳ್ಬೋದು ಇನ್ನೊಂದು ಟೆಂತಲ್ಲಿ ಒಂದು ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ ಇದೆ ಅದು ಕೂಡ ಓದ್ಕೊಳ್ಳಿ ನೀವು ಏನಂದರೆ ಒಂದು ಒಂದು ರೈನ್ ಬರ್ಬೋದು ಇವತ್ತು ಅಂತ ಆ ಥರ ಇರತ್ತೆ ಕ್ವಶನ್ ಇಟ್ ಮೇ ರೈನ್ ಟುಡೇ ಆ ಥರ ಇದ್ದಾಗ ಕ್ವಶನ್ ಅದಕ್ಕೆ ಪಾಸಿಬಿಲಿಟಿ ಅಂತ ಹೇಳ್ತೀವಿ ಪಾಸಿಬಿಲಿಟಿ ಪಾಸಿಬಿಲಿಟಿ ಇನ್ನೊಂದು ಪ್ರಾಬಬಿಲಿಟಿ ಇನ್ನೊಂದು ಏನಿರುತ್ತೆ ಇವನಿಗೆ ಒಂದು ಕ್ವಶನ್ ಏನಿರುತ್ತೆ ಇವನಿಗೆ ವೆಯ್ಟ್ ಲಿಫ್ಟ್ ಮಾಡೋಕ್ಕಾಗುತ್ತಾ ಅಂತಂದ್ಬಿಟ್ಟು ಕ್ವಶನ್ ಇರುತ್ತೆ ಹೀ ಕ್ಯಾನ್ ಹೀ ಲಿಫ್ಟ್ ದ ಒಂದು ಏನೋ ಒಂದು ಬಾಕ್ಸ್ ಇರುತ್ತೆ ಕ್ಯಾನ್ ಹಿ ಲಿಫ್ಟ್ ದಟ್ ಬಾಕ್ಸ್ ಅಂತ ಇರುತ್ತೆ ಸೊ ಅದಕ್ಕೆ ಏನೊಂದು ಲ್ಯಾಂಗ್ವೇಜ್ ಫಂಕ್ಷನ್ ಇರುತ್ತೆ ಫಿಸಿಕಲ್ ಎಬಿಲಿಟಿ ಆ ಥರ ಇರುತ್ತೆ ಸೊ ನಾನು ನೆಕ್ಸ್ಟ್ ವೀಡಿಯೋಲಿ ಏನು ಮಾಡ್ತೀನಿ ಅಂದರೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಬರೀ ಒಂದು ಟೆಂತ್ ಪಿ ಯು ಸಿ ಪಿ ಯು ಟೆಂತ್ ಮತ್ತು ಫಸ್ಟ್ ಪಿ ಯು ಸೆಕೆಂಡ್ ಪಿಯುದು ಒಂದು ಎಕ್ಸಾಂಪಲ್ಸ್ ಕೊಡ್ತೀನಿ ಅದರಿಂದ ಏನಿರುತ್ತೆ ಅದರಲ್ಲಿ ಎಲ್ಲ ರೀತಿ ಕ್ವೆಶನ್ಸ್ನೂ ಇನ್ಕ್ಲೂಡ್ ಮಾಡ್ಕೊತೀನಿ ಇನ್ನೊಂದು ಏನಂದರೆ ನಿಮಗೆ ಯಾರಿಗಾದರೂ ಪಿ ಡಿ ಎಫ್ ಬೇಕು ಅಂತಂದರೆ ನನಗೆ ಆ ನಂಬರ್ ಕೊಟ್ಟಿದ್ದಿನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ಮೆಸೇಜ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸ್ಟೋರಿ ರೈಟಿಂಗ್ ಯಾವ್ಯಾವ ರೀತಿ ಸ್ಟೋರಿ ಕೊಟ್ಟಾಗ ಯಾವ್ಯಾವ ರೀತಿ ನಾವು ಬರೀಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡೋಣ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ ನೋಡಿ ಆಲ್ರೆಡಿ ನಾನು ಪಿ ಡಿ ಎಫ್ಸ್ ಕೊಟ್ಟಿದ್ದೀನಲ್ಲ ಅದರಲ್ಲಿ ಒಂದು ರೆನ್ ಅನ್ ಮಾರ್ಟಿನ್ ಬುಕ್ ಪಿ ಡಿ ಎಫ್ ಎಲ್ಲ ಕೊಟ್ಟಿದ್ದೀನಲ್ಲ ಕಂಪ್ಲೀಟ್ ಅದರಲ್ಲಿ ನೀವು ಸ್ಟೋರಿ ಮತ್ತು ಎ ರೈಟಿಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇನ್ನೊಂದು ಡೈರಿ ಎಂಟ್ರಿ ಮತ್ತು ನೋಟಿಸ್ ರೈಟಿಂಗ್ ಇದೆಯಲ್ಲ ಅದು ಕಂಪಲ್ಸರಿ ಇವಾಗ ಆಲ್ರೆಡಿ ಮಾಡೆಲ್ ಕ್ವೆಶನ್ ಪೇಪರಲ್ಲಿ ನೀವು ನೋಡಿದ್ದೀರಾ ಟೆನ್ ಮಾರ್ಕ್ಸ್ ಇದೆ ಅದರಲ್ಲಿ ಒಂದೊಂದಕ್ಕೆ ಫೈ ಫೈವ್ ಮಾರ್ಕ್ಸ್ ಒಂದು ನೋಡಿ ಅದು ನೀವು ಜಾಸ್ತಿ ಅದ್ರ ಮೇಲೆ ಫೋಕಸ್ ಮಾಡಬೇಕು ಎಲ್ಲಿ ಫೋಕಸ್ ಮಾಡಬೇಕು ಅಂದರೆ ಟೆನ್ ಮಾರ್ಕ್ಸ್ ಜಾಸ್ತಿ ಸ್ಕೋರ್ ಮಾಡ್ಬೌದು ಅದರಲ್ಲಿ ಒಂದು ಕಾಮ ಆಗಿರಲಿ ಒಂದು ಫುಲ್ ಸ್ಟಾಪ್ ಆಗಿರಲಿ ಅದನ್ನು ಒಂದು ಸ್ವಲ್ಪ ಮಿಸ್ಟೇಕ್ ಇದ್ದಂಗೆ ನಾವು ಎಲ್ಲಿ ಇನ್ವರ್ಟೆಡ್ ಕಾಮಸ್ ಹಾಕಬೇಕು ಎಸ್ಪೆಷಲಿ ಸ್ಟೋರಿಯಲ್ಲಿ ನಾವು ಎಲ್ಲಿ ಇನ್ವರ್ಟೆಡ್ ಕಾಮಸ್ ಹಾಕಬೇಕು ಮತ್ತು ಯಾವ ವರ್ಡ್ಸ್ ಯೂಸ್ ಮಾಡಿದ್ರೆ ನಮ್ಮ ಸ್ಟೋರಿ ಏನಾಗುತ್ತೆ ಒಂದು ಅಟ್ರ್ಯಾಕ್ಟಿವ್ ಆಗಿರುತ್ತೆ ಅದನ್ನು ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅಲ್ಲಿ ಏನು ಕೊಟ್ಟಿದ್ದಾರೆ ಎಲ್ಲಿ ಇನ್ವರ್ಟೆಡ್ ಕಾಮ ಹಾಕಿದ್ದಾರೆ ಅದನ್ನೆಲ್ಲ ಯೂಸ್ ಮಾಡಿದಾಗ ಏನಿರುತ್ತೆ ನಮ್ಮ ಸ್ಟೋರಿ ಎಫೆಕ್ಟಿವ್ ಆಗಿರುತ್ತೆ ಒಂದು ಎಕ್ಸಾಮಿನರ್ಗೆ ಅಟ್ರಾಕ್ಟಿವ್ ಆಗಿರುತ್ತೆ ಅಲ್ಲಿ ಒಂದು ಟೆಂತ್ ಮಕ್ಕಳ ಥರ ಇರೋದಿಲ್ಲ ಜಿ ಪಿ ಎಸ್ ಟಿಯರಲ್ಲಿ ಏನಿರತ್ತೆ ಒಂದು ಎಕ್ಸಾಮಿನರ್ ಒಂದು ಪೇಪರ್ ಕರೆಕ್ಷನ್ ಮಾಡಬೇಕಾದ್ರೆ ತುಂಬ ಡೀಪಾಗಿ ನೋಡ್ತಾರೆ ಸೊ ನೀವು ಒಂದು ಯಾವ ವರ್ಡ್ಸ್ ಯೂಸ್ ಮಾಡಿರ್ತೀರ ನೀವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದೆಯೋ ನಿಮ್ಮ ಸೆಂಟೆನ್ಸಸ್ಸಲ್ಲಿ ಅದೆಲ್ಲ ನೋಡ್ತಾರೆ ಸೊ ನೀವು ನೋಟ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ ಜಾಸ್ತಿ ಎಲ್ಲಿಂದ ಕೊಡ್ತಾರೆ ಅಂದರೆ ಆ ರೆನ್ ಅನ್ ಮಾರ್ಟಿನ್ ಬುಕ್ ಇದೆಯಲ್ಲ ಬುಕ್ ಪಿ ಡಿ ಎಫ್ ಇದೆಯಲ್ಲ ಅದರಿಂದಾನೇ ಜಾಸ್ತಿ ಕೊಡೋದು ಗ್ರಾಮರ್ ಮತ್ತು ಕಂಪೋಸಿಷನ್ ಬುಕ್ ಇದೆಯಲ್ಲ ಅದರಿಂದ ಕೊಡ್ತಾರೆ ಇನ್ನೊಂದು ನಾನು ಇನ್ನೊಂದು ಬೇರೆ ಪಿ ಡಿ ಎಫ್ ಶೇರ್ ಮಾಡ್ತೀನಿ ಅಂದರೆ ಆಲ್ರೆಡಿ ತೊಗೊಂಡಿದ್ದಾರಲ್ಲ ಆ ಪಿ ಡಿ ಎಫ್ ಅವ್ರಿಗೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ